ನಾನು ಇವತ್ತಿಗೆ ನಮ್ಮ ಸಿನಿಮಾ ಫೀಲ್ಡಿಗೆ ಬಂದು ಹೆಚ್ಚು ಕಮ್ಮಿ 30-32 ವರ್ಷ ಆಯಿತು. ಇದಕ್ಕೆ ಮುಂಚೆ ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಹಿರಿಯೂರಿನಲ್ಲಿ, ಅಂದರೆ ಚಿತ್ರದುರ್ಗ ಡಿಸ್ಟಿಕ್ನಲ್ಲಿರೋವಂಥ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ನಲ್ಲಿ. ನಮ್ಮ ಕಾಲೇಜ್ ಡೇಸ್ ಎಲ್ಲ ಆದಮೇಲೆ ಅಲ್ಲಿ ನನ್ನ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಮ್ಮದೊಂದು ಆಯಿಲ್ ಮಿಲ್ ಇತ್ತು. ಆಯಿಲ್ ಮಿಲ್ನಲ್ಲಿ ನಾವು ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ಮಾಡೋಕ್ಕಿಂತ ಮುಂಚೆನೇ ನಮ್ಮ ತಾಯಿಯೆಲ್ಲ ತೀರ್ಕೊಂಡ್ರು. ಆಮೇಲೆ ಆಯಿಲ್ ಬಿಸ್ನೆಸ್ ಮಾಡ್ತಾ ಇರ್ಬೇಕಾದ್ರೆ ಅಷ್ಟಾಗಿ ನನಗೆ ಯಾಕೋ ಅಲ್ಲಿ ಹಿರಿಯೂರಿನಲ್ಲಿ ಅಷ್ಟು ಸರಿ ಆಗಲಿಲ್ಲ. ಯಾಕೆಂದರೆ ನಾವು ಅಂದ್ಕೊಂಡಿದ್ದು ಬೆಂಗಳೂರಿನಲ್ಲಿ ಇರಬೇಕು ಅಂತ. ಯಾಕೆಂದರೆ ನನ್ನ ಸ್ಟಡೀಸು ನನ್ನ ಕಾಲೇಜ್ ಡೇಸ್ ಎಲ್ಲ ಬೆಂಗಳೂರಿನಲ್ಲೇ ಮಾಡಿದ್ದು. ಬೆಂಗಳೂರಿಂದ ಹಿರಿಯೂರಿಗೆ ಹೋಗಿ ಅಲ್ಲಿ ನಾನು ಮದುವೆಯಾಗಿ ಆದಮೇಲೆ ನನಗೆ ಹಿರಿಯೂರಿನಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ವಾಸ ಇದ್ದು ಅಲ್ಲಿಗೆ ಹೋದ ಮೇಲೆ ಇರೋದಕ್ಕೆ ಅಷ್ಟು ಬಿಸ್ನೆಸ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಅದಾದ ನಂತರ ನಾನು ಬೆಂಗಳೂರಿಗೆ ಆ್ಯಸ್ ಎ ಫೈನಾನ್ಷಿಯರ್ ಅಂತ ಹೇಳ್ಬಿಟ್ಟು ಬೆಂಗಳೂರಿನಲ್ಲಿ ಒಂದು ಸ್ಮಾಲ್ ಆಫೀಸ್ ಓಪನ್ ಮಾಡಿ ಗಾಂಧಿನಗರದಲ್ಲಿ, ಅದಕ್ಕಿಂತ ಮುಂಚೆ ಒಂದು ಹೋಟ್ಲಲ್ಲಿ ಇದ್ದುಕೊಂಡು ಬಿಸ್ನೆಸ್ ಶುರು ಮಾಡಿದ್ವಿ. ಸೊ ಅವತ್ತು ನಾನು ಫೈನಾನ್ಸಿಯರ್ ಅಂತ ಸ್ಟಾರ್ಟ್ ಮಾಡೋ ಒಂದು 4-5 ಪಿಕ್ಚರು. ಫಸ್ಟ್ ಪಿಕ್ಚರ್ ನಮ್ಮ ಬಂದು ಕಾಶಿನಾಥ್ ಅವ್ರ ಚಿತ್ರ ತರಲೆ ನನ್ನ ಮಗ, ಆಮೇಲೆ ಸುರಸುಂದರಾಂಗ, ಇವಕ್ಕೆಲ್ಲ ಸ್ಮಾಲ್ ಸ್ಮಾಲ್ ಫೈನಾನ್ಸ್ ಕೊಟ್ಕೊಂಡು ಆಮೇಲೆ ಬಡ್ಡಿ ಎಲ್ಲ ಹೇಳಲ್ಲ ಅದರಲ್ಲಿ ನಾವು ಒಂದು ಆವಾಗಿನ ಕಾಲಕ್ಕೆ ಒಂದು ಆ ಪಿಕ್ಚರ್ಗೆ 15 ಲಕ್ಷ 10 ಲಕ್ಷ ಈ ಥರ ಫೈನಾನ್ಸ್ ಅದು ನೆಗೆಟಿವ್ ಮೇಲೆ ಕೊಡ್ತಾಯಿದ್ವಿ. ಯಾಕೆಂದರೆ ಆವಾಗಿನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದು 25 ಲಕ್ಷ 30 ಲಕ್ಷ ಮ್ಯಾಕ್ಸಿಮಮ್. ಕಾಶಿನಾಥ್ ಅವ್ರ ಪಿಕ್ಚರ್ ಅಂದರೆ 22 ಲಕ್ಷ 25 ಲಕ್ಷದಲ್ಲಿ ಆಗೋಗ್ಬಿಡೋದು, ಅದರಲ್ಲಿ ನಮ್ಮದೇ ಒಂದು 10 ಲಕ್ಷ ಫೈನಾನ್ಸ್ ಇರ್ತಾಯಿತ್ತು. ಸೊ ಅದಕ್ಕೆಲ್ಲ ನಾವು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾಯಿದ್ವಿ, ನೆಗೆಟಿವ್ ಎಲ್ಲ ಬರೆಸ್ಕೊತಾಯಿದ್ವಿ. ಆ ನೆಗೆಟಿವ್ ಅಂದರೆ ನಾವು ಲ್ಯಾಬಲ್ಲಿ ಅದನ್ನು ಅವರು ಬರೆದು ಇಟ್ಟಿರ್ತಾರೆ, ಅದನ್ನು ಪ್ಲೆಜ್ ಮಾಡಿಸ್ಕೊತಾಯಿದ್ವಿ ಲ್ಯಾಬಿಂದನೇ. ಪ್ಲೆಜ್ ಮಾಡಿಸ್ಕೊಂಡ್ರೆ ಏನಾಗೋದು, ಬಿಫೋರ್ ರಿಲೀಸು ನಮ್ಮ ಅಮೌಂಟ್ ಸೆಟ್ಲ್ ಮಾಡಬೇಕು ಅವರು. ಹಾಗಾಗಿ ಆ ನೆಗೆಟಿವ್ ಮೇಲೆ ಅಷ್ಟು ನಮಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಬಿಕಾಸ್ ಲ್ಯಾಬ್ ನಮಗೆ ಗ್ಯಾರಂಟಿ ಇತ್ತು. ಪ್ರೊಡ್ಯೂಸರು ಭಾಳ ಆವಾಗ ಭಾಳಷ್ಟು ಚೆನ್ನಾಗಿ ಅವರು ಪಿಕ್ಚರ್ ಮುಗಿಸಿ ಅದನ್ನು ಬಿಫೋರ್ ರಿಲೀಸು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾಯಿದ್ರು ಅವಾಗ. ಆ ಡಿಸ್ಟ್ರಿಬ್ಯೂಟರ್ಸ್ ಬಂದು ಪಿಕ್ಚರ್ ತೊಗೊಂಡು ನಮ್ಮ ಅಮೌಂಟ್ ಸೆಟ್ಲ್ ಆಗ್ತಾಯಿತ್ತು. ಅದು ಬರ್ತಾ 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 ಕ್ಷೀಣವೂ ಆಗ್ತಾ ಬಂತು. ಆಮೇಲೆ ನಾನೇನು ಮಾಡಿದೆ, ಇದೇ ಥರ ನಾವು ಪಿಕ್ಚರ್ ಶೂಟಿಂಗ್ ಹೋಗ್ತಾ ಇದ್ನಲ್ಲ, ನಾನು ಮಾಡಿದ್ದ ಫೈನಾನ್ಸು ಈ ರಾಮು ಫಿಲಮ್ಸಿಗೆ ಫೈನಾನ್ಸ್ ಮಾಡಿದ್ದೆ, ಯಾವುದು ದೇವರಾಜ್ ಅವ್ರ ಪಿಕ್ಚರು. ಸೊ ಅದಕ್ಕೆ ಮಾಡಿದಾಗ ಶೂಟಿಂಗ್ ಹೋಗ್ತಾಯಿದ್ವಿ. ಅಲ್ಲಿ ನಮಗೆ ಶಿವಮಣಿ ಅಂತ ಅವರೂ ಪರಿಚಯ ಆದರು. ಅದಕ್ಕಿಂತ ಮುಂಚೆ ನನಗೆ ಶಂಕರ್ನಾಗ್ ಪಿಕ್ಚರ್ ಯಾವುದೊಂದು ಫೈನಾನ್ಸ್ ಮಾಡಿದ್ದೆ, ಅದಕ್ಕೂ ಶೂಟಿಂಗ್ ಹೋದಾಗ ಒಂದು ಪಿಕ್ಚರ್ ಮಾಡಬೇಕು ಅನ್ನಿಸ್ತು. ಸೊ ಅವಾಗ ನನಗೆ ಶಂಕರ್ನಾಗ್ ಪರಿಚಯ ಆದರು. ಶಂಕರ್ನಾಗ್ ಇದ್ದು ಆಯ್ತು ಹೇಳ್ರಿ ಮಾಡೋಣ ನಿಮ್ಮ ಜೊತೆ ಒಂದು ಪಿಕ್ಚರ್ ಅಂತಂದರು. ಸೊ ಅಲ್ಲಿಗೆ ನಾನು ಪ್ರೊಡ್ಯೂಸರಾಗಿ ಅವತ್ತಿನ ದಿವಸ ಹೊಸ ಜೀವನ ಅಂತೇಳಿ ಪಿಕ್ಚರ್ ತೆಗೆದೆ. ಆ ಹೊಸ ಜೀವನ ತೆಗಿಬೇಕಾದ್ರೆ ನನಗೆ ನಂಜುಂಡಯ್ಯನವ್ರ ಪರಿಚಯ, ಡೈರೆಕ್ಟರ್ ನಂಜುಂಡಯ್ಯ ಅಂತ ಇದ್ದರು. ಅವರು ಜೊತೆಗೆ ಪಿಕ್ಚರ್ ಮಾಡ್ಬೇಕಾದ್ರೆ, ಯಾಕೆಂದ್ರೆ ಸಾಂಗ್ಲಿಯಾನ ಅಂತೇಳಿ ಒಂದು ಪಿಕ್ಚರ್ ಫೈನಾನ್ಸ್ ಮಾಡಿದಾಗ ಅವರು ನನಗೆ ಪರಿಚಯ ಆಗಿದ್ದರು. ಫಸ್ಟ್ ನಾನು ಮೀಟ್ ಮಾಡಿದ್ದೆ ಇವರು ನಂಜುಂಡಯ್ಯನ್ನು. ಮಾಡಿದಾಗ ಅವ್ರು ಹೇಳಿದ್ರು ಆಯ್ತು ಸರ್ ಒಂದು ಪಿಕ್ಚರ್ ಮಾಡೋಣ ಅಂತಂದರು. ಅದಕ್ಕೆ ನಾನೇನು ಮಾಡಿದೆ, ಏನು ಸಬ್ಜೆಕ್ಟ್ ಮಾಡಬೇಕು ಏನು ಡಿಸ್ಕಸ್ ಮಾಡಿದಾಗ ಆಯ್ತು ಸರ್ ಒಂದು ತಮಿಳ್ ಪಿಕ್ಚರ್ ಇದೆ ಪುದಿಯ ಪಾದೆ ಅಂತೇಳಿ, ಅದನ್ನು ತೊಗೊಂಬನ್ನಿ ಕನ್ನಡಕ್ಕೆ ಒಂದು ಹೊಸ ಜೀವನ ಅಂತೇಳಿ ಪಿಕ್ಚರ್ ಕನ್ನಡದಲ್ಲಿ ಒಂದು ಪಿಕ್ಚರ್ ಮಾಡೋಣ ಅಂತಂದರು. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಅಲ್ಲಿಂದ ಅವರು ಮ್ಯೂಸಿಕ್ ಯಾರನ್ನ ಹಾಕಬೇಕು ಅಂದಾಗ ಹಂಸಲೇಖ ಹತ್ರ ಹೋದ್ವಿ. ಹಂಸಲೇಖ ಅವರು ಭಾಳ ಖುಷಿಪಟ್ಟರು, ಯಾಕೆಂದರೆ ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿತ್ತು. ಅದು ನಂಜುಂಡಯ್ಯನವ್ರದ್ದು ನಂಜುಂಡಪ್ಪ ಅವ್ರದ್ದು ಎರಡು ಪಿಕ್ಚರ್ ಸಕ್ಸಸ್ ಆಗಿತ್ತು, ಒಂದು ಸಾಂಗ್ಲಿಯಾನ ಒಂದು ಸಾಂಗ್ಲಿಯಾನ ಟೂ, ಎರಡು ಸೂಪರ್ ಡೂಪರ್ ಹಿಟ್ಟು. ಅದಾದಮೇಲೆ ಭಾಳಷ್ಟು ಜನ ಅವ್ರನ್ನ ನಿರ್ದೇಶಕ್ಕೆ ಕೇಳಿದ್ರು, ಅವ್ರು ಮಾಡಲಿಲ್ಲ ನನಗೆ ಮಾಡ್ತೀನಿ ಅಂದರು. ಅವಾಗ ಅವ್ರು ಟೂರಿಸ್ಟ್ ಹೋಟೆಲಲ್ಲಿದ್ದರು, ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಅವಾಗ ಭಾಳಷ್ಟು ಜನ ಇದ್ದರು. ಅವಾಗ ಶಶಿಕುಮಾರ್ ಇಂಟ್ರೊಡ್ಯೂಸ್ ಆಗ್ತಾಯಿದ್ರು, ಶಶಿಕುಮಾರನ್ನು ನೋಡಿದ್ವಿ. ಅವಾಗ ಏನಾಯ್ತು, ಕೊನೆಗೆ ಶಂಕರ್ನಾಗ್ ಅವರ ಕಾರಣ ಅಂತ ಹೇಳ್ಬಿಟ್ಟು ಶಂಕರ್ನಾಗ್ ಅವ್ರನ್ನ ಮೀಟ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿ ಪಿಕ್ಚರು. ಹಂಸಲೇಖ ಅವ್ರ ಮ್ಯೂಸಿಕ್ ಕಂಪೋಸಿಷನ್ ನಡೀತಾ ಇತ್ತು ಹೋಟೆಲ್ ಕಾನಿಷ್ಕದಲ್ಲಿ. ಅವತ್ತು ನಾನು ಹಂಸಲೇಖ ಅವರು ನಂಜುಂಡಪ್ಪ ಎಲ್ಲ ಕೂತ್ಕೊಂಡು ಆ ಸಾಂಗ್ ಕಂಪೋಸ್ ಮಾಡಿ ರಾತ್ರಿ ನನ್ನ ಪಡೆ ನನ್ನ ಮನೆಗೆ ಹೋದೆ. ಅವರಿಬ್ಬರು ಇನ್ನೂ ಕೆಲಸ ಮಾಡ್ತಾಯಿದ್ರು. ಬೆಳಿಗ್ಗೆ ಬಂದರೆ ಸ್ಯಾಡ್ ನ್ಯೂಸ್ ಬಂತು ನನಗೆ, ನಂಜುಂಡಪ್ಪ ತೀರ್ಕೊಂಬಿಟ್ರು ಅಂತೇಳಿ. ನನಗೆ ಶಾಕ್ ಆಗೋಯ್ತು, ಯಾಕೆಂದರೆ ರಾತ್ರಿನ ಮಾತಾಡ್ಸ್ಬಂದಿದ್ದೀನಿ, ಬೆಳಿಗ್ಗೆ ಅವರು ತೀರ್ಕೊಂಡಿದ್ರು. ಆ ತೀರ್ಕೊಂಡಾದ್ಮೇಲೆ ನನಗೆ ಏನು ಮಾಡಬೇಕು ಅಂತೇಳಿ ಪಿಕ್ಚರ್ ಮಾಡಬೇಕು ಅಂತಲೇ ಇಷ್ಟ ಬರಲಿಲ್ಲ. ಸರಿ, ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟಾಗಿತ್ತು. ಸರಿ, ನನ್ನ ಪಡೆ ನಾನು ಸುಮ್ಮನೆ ಇದ್ದೆ. ಒಂದು 15-20 ದಿವಸ ಆದಮೇಲೆ ಶಂಕರ್ನಾಗ್ ಅವ್ರು ಫೋನ್ ಮಾಡಿದ್ರು ನನಗೆ, ಏನು ರೇ ಶೈಲೇಂದ್ರ ಬಾಬು ಏನು ಮಾಡ್ತಾಯಿದ್ದೀರಾ ಏನು ಅಂತ. ಸರ್, ನನಗೆ ಗೊತ್ತಿದ್ದೆ ಒಬ್ಬರು ಡೈರೆಕ್ಟ್ರು ನಂಜುಂಡಪ್ಪ, ಅವ್ರು ನನಗೆ ಭಾಳ ಕ್ಲೋಸ್ ಆಗಿದ್ದರು.
ಸೊ ಅವ್ರ ಜೊತೆ ಪಿಕ್ಚರ್ ಮಾಡಬೇಕಾಯ್ತು, ಅವ್ರು ಹೋಗ್ಬಿಟ್ರಿ ಯಾರು ಅಂತ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರು. ಸರಿ ನೀವು ಬನ್ನಿರಿ ನಮ್ಮ ಮನೆಗೆ ಮಾತಾಡೋಣ ಅಂದರು. ಅವ್ರ ಮನೆ ಹೊಸೂರು ರೋಡ್ನಲ್ಲಿ ಇತ್ತು, ಅವಾಗ ಒಂದು ಎಸ್ಟೇಟ್ ಮಾಡಿದ್ರು ಅವರು. ಆ ಎಸ್ಟೇಟ್ನಲ್ಲಿ ರಾತ್ರಿ ಹೋದೆ, ಇಲ್ಲಿಂದ ಹೋದಕ್ಕೆ ಅಲ್ಲಿ ಒನ್ ಅವರ್ ಟೂ ಅವರ್ಸ್ ಬೇಕಾಗಿತ್ತು, ಯಾಕೆಂದರೆ ರೋಡ್ ಸರಿ ಇರ್ತಿರಲಿಲ್ಲ, ಏನಿರಲಿಲ್ಲ, ಈಗೆಲ್ಲ ಫಸ್ಟ್ ಕ್ಲಾಸ್ ಹೈವೇ ಆಗಿಬಿಟ್ಟಿದೆ. ಅವರ ಎಸ್ಟೇಟ್ಗೆ ಹೋಗಿ ರಾತ್ರಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಅವ್ರು ಹೇಳಿದ್ರು, ನೀವು ಯಾಕ್ರಿ ಭಾರ್ಗವ್ರ ಜೊತೆ ಪಿಕ್ಚರ್ ಮಾಡಬಾರ್ದು ಅಂದ್ರೆ, ಯಾಕೆಂದರೆ ಅವರೊಂದು ಭಾರ್ಗವರಲ್ಲಿ ಮಾಡ್ತಾಯಿದ್ರು. ಸೊ ಭಾರ್ಗವ್ರ ಹತ್ರ ಮಾತಾಡ್ರಿ ಅಂತಂದರು. ಸರಿ, ಅಲ್ಲಿಂದನೇ ಭಾರ್ಗವ್ರ ಹತ್ರ ಮಾತಾಡಿದ್ವಿ, ಚಾಮುಂಡಿ ಸ್ಟುಡಿಯೋದಲ್ಲಿದ್ದೀನಿ ಬನ್ನಿ ಅಂದರು. ಆ ಚಾಮುಂಡಿ ಸ್ಟುಡಿಯೋಗೆ ಹೋದೆ ಬೆಳಿಗ್ಗೆ ಎದ್ದು, ಅವ್ರು ನನ್ನ ನೋಡಿ, ಏನು ರೀ ನಿಮ್ಮ ಕೈ ಮಾಡೋಕ್ಕಾಗತ್ತೇನ್ರಿ ಪಿಕ್ಚರು ಅಂತ ಕೇಳಿದ್ರು. ನನಗೆ ಆಶ್ಚರ್ಯ ಆಗೋಯ್ತು, ಯಾಕೆ ಸರ್ ಹಿಂಗೆ ಕೇಳ್ತಾ ಇದ್ದೀರಾ ಅಂತೇಳಿ. ಯಾಕೆಂದರೆ ನಮ್ಮ ಮಾವರ್ದೊಂದು ಪಿಕ್ಚರ್ ಮಾಡಿದ್ರು ಅವರು ಭಾರ್ಗವ್ರದ್ದು, ವಿಷ್ಣುವರ್ಧನ್ ಜೊತೆ. ಸೊ ಆ ಎಕ್ಸ್ಪೀರಿಯನ್ಸಿಂದ ನನ್ನ ಅವರು ಆ ಥರ ಕ್ವಶನ್ ಮಾಡಿದ್ರು, ಯಾವ್ದ್ರೆ ಅದು ಕೃಷ್ಣ ರುಕ್ಮಿಣಿ ಅಂತೇಳಿ ಅವ್ರೊಂದು ಪಿಕ್ಚರ್ ಮಾಡಿದ್ರು. ಅವ್ರಿಗೆ ಅವ್ರಿಗೆ ಏನಾಗಿತ್ತು ನನಗೆ ಗೊತ್ತಿಲ್ಲ, ಬಟ್ ಅವ್ರು ನನ್ನನ್ನು, ಏ ನೀವು ಮಾಡೋಕ್ಕಾಗತ್ತೆ ಏನು ರೀ, ಅದು ನೀವೆಲ್ಲ ದುಡ್ಡು ಕೊಡೋದಿಲ್ಲ ಸರ್ ನನಗೆ ಅಂದರು. ಸರ್ ನಿಮ್ಮ ರೆಮ್ಯುನೇಷನ್ ಎಷ್ಟು ಹೇಳಿ ಅಂತಂದು ಅವ್ರ ಒಂದು ರೆಮ್ಯುನೇಷನ್ ಹೇಳಿದ್ರು. ಆಯ್ತು ಅಂತೇಳಿ ಅವ್ರಿಗೆ 50% ಒಂದೇ ಚೆಕ್ ಕೊಟ್ಟು, ಅವ್ರಿಗೆ ಶಾಕ್ ಆಗೋಯ್ತು, ಏನು ರೀ ನಾನು ಕೇಳಿದ್ದಿಷ್ಟು ರೆಮ್ಯುನೇಷನ್ ನೀವು 50% ಕೊಟ್ಬಿಟ್ರಲ್ರಿ ಅಂತ. ಸರ್ ನೀವು ಫಸ್ಟ್ ನಾನು ಟೆಸ್ಟ್ ಮಾಡೋದು ದುಡ್ಡು ಕೊಡೋಕ್ಕಾಗತ್ತಿಲ್ಲ, ಅದಕ್ಕೆ ಫಸ್ಟ್ ನಾನೇ ಹೆವಿ ಅಮೌಂಟ್ ಕೊಟ್ಬಿಟ್ಟು ತೊಗೊಳ್ರಿ ಅಂತ. ಅದಕ್ಕೆ ಅವ್ರಿಗೆ ಖುಷಿ ಆಯಿತು. ತಿರ್ಗಿ ನೆಕ್ಸ್ಟು ಶಂಕರ್ನಾಗ್ ಹತ್ರ ಮಾತಾಡಿ ಹಾಗೆ ನನ್ನ ಸಿನಿಮಾ ಜೀವನ ಸ್ಟಾರ್ಟ್ ಆಯಿತು. ಹೊಸ ಜೀವನ ಪಿಕ್ಚರ್ ಮುಗೀತು, ಪಿಕ್ಚರ್ ಮುಗಿದು ಸಕ್ಸಸ್ಸು ಆಯಿತು. ಭಾಳಷ್ಟು ಎಕ್ಸ್ಪೀರಿಯನ್ಸ್, ಯಾಕೆಂದರೆ ಫಸ್ಟ್ ಟೈಮ್ ನಾನು ಭಾರ್ಗವ್ರ ಜೊತೆ ಮಾಡೋದಕ್ಕೆ ಪ್ರೊಡಕ್ಷನ್ ಒಂದು ಹೇಗೆ ಮಾಡಬೇಕು, ಲೆಕ್ಕ ಹೇಗೆ ಇಟ್ಕೋಬೇಕು, ಆರ್ಟಿಸ್ಟ್ನ ಯಾವ ಥರ ಮಾತಾಡಿಸ್ಬೇಕು, ಹೀರೋಯಿನ್ಗಳ ಹತ್ರ ಯಾವ ಥರ ಮೂವ್ ಮಾಡಬೇಕು, ಎಷ್ಟು ನಾವು ಡೀಸೆಂಟಾಗಿರ್ತೀವೋ ಅಷ್ಟು ಅಲ್ಲಿಂದ ನಮಗೆ ರಿಟರ್ನ್ಸ್ ಬರುತ್ತೆ, ಒಳ್ಳೆಯ ಹೆಸರುತ್ತೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅವತ್ತಿಂದ ಪ್ರೊಡಕ್ಷನ್ ಏನು ಅಂತೇಳಿ ಒಳ್ಳೆ ನಿರ್ದೇಶಕರ ಹತ್ರ ನಾನು ಕಲ್ತ್ಕೊಂಡೆ. ಯಾಕೆಂದರೆ ಅವರು ಪ್ರೊಡ್ಯೂಸರೇ, ಪ್ರೊಡ್ಯೂಸರ್ಸ್ ಹೆಂಗೆ ಇನ್ವೆಸ್ಟ್ ಮಾಡೋಕ್ಕೆ, ಅವ್ರು ದುಂದು ವೆಚ್ಚ ಮಾಡಿಸ್ತಾ ಇರಲಿಲ್ಲ, ಎಲ್ಲಿಗೆ ಎಷ್ಟು ಖರ್ಚು ಮಾಡಬೇಕು ಏನಂತ ಹೇಳ್ಕೊಡ್ತಾಯಿದ್ರು. ಹಾಗಾಗಿ ನಾನು ಒಂದು ಒಬ್ಬ ಒಳ್ಳೆ ನಿರ್ಮಾಪಕನ ಆಗೋದಕ್ಕೆ ಒಂದು ಸಮಯಾವಕಾಶ ಸಿಕ್ತು. ಹೊಸ ಜೀವನ ಮಾಡಬೇಕಾದ್ರೆ ಒಂದು ಒಳ್ಳೆ ಟ್ರೆಂಡ್ ಆಯಿತು, ಯಾಕೆಂದರೆ ಅವಾಗ ದೀಪಿಕಾ ಚಿಕಾಲಿಯ ಸೀತಾ ಪಿಕ್ಚರ್, ಸೀತಾ ರಾಮಾಯಣದಲ್ಲಿ ಅವರು ಸೀತಾ ಆ್ಯಕ್ಟ್ ಮಾಡ್ತಾಯಿದ್ರು. ಆವಾಗಿನ ಒಂದು ಅಂಬರೀಷ್ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡಿದ್ದು, ಅದಾದಮೇಲೆ ಯಾವುದೂ ಮಾಡಿರಲಿಲ್ಲ. ನೆಕ್ಸ್ಟು ಅವ್ರನ್ನೇ ಹಾಕಬೇಕು ಅನ್ನಿಸ್ತು, ಯಾಕೆಂದರೆ ಆ ಕ್ಯಾರೆಕ್ಟರ್ ಆ ಥರ ಇತ್ತು. ಸೊ ಪಿಕ್ಚರು ಇನ್ನೇನು ಶೂಟಿಂಗ್ ಶುರು ಆಗಬೇಕು ಅನ್ನೋಾಗ ಹೀರೋಯಿನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕು, ನಾನೇ ಬಾಂಬೆಗೆ ಹೋಗಿ ದೀಪಿಕಾ ಚಿಕಾಲಿಯ ಹತ್ರ ಮಾತಾಡಿ ಅವ್ರನ್ನ ಫಿಕ್ಸ್ ಮಾಡಿ, ಅವ್ರು ಫಿಕ್ಸ್ ಆಗಲಿಲ್ಲ ತಿರುಗಿ ಮತ್ತೆ ವಾಪಸ್ ಬಂದೆ, ಯಾಕೆಂದರೆ ಅವ್ರ ರೆಮ್ಯುನೇಷನ್ ನಮ್ಮ ರೆಮ್ಯುನೇಷನ್ ಭಾಳ ಡಿಫ್ರೆನ್ಸ್ ಆಯಿತು. ಮತ್ತೆ ವಾಪಸ್ ಬಂದು ಕೂತ್ಕೊಂಡು, ಶಂಕರ್ನಾಗ ಏನು ರೀ ನೀವು ಇಷ್ಟು ಮಾಡೋಕ್ಕಾಗುತ್ತೆ ದೊಡ್ಡ ಪಿಕ್ಚರ್ ಮಾಡಬೇಕು ಅಂದ್ರೆ ಒಳ್ಳೆ ಹೀರೋನ ಹಾಕ್ಬೇಕ್ರಿ ಅಂದರು. ತಿರುಗಿ ಮತ್ತೆ ಬಾಂಬೆಗೆ ಹೋದೆ, ಬಾಂಬೆಗೆ ಹೋಗಿ ಅವ್ರನ್ನ ಫಿಕ್ಸ್ ಮಾಡಿ ಅಡ್ವಾನ್ಸ್ ಕೊಟ್ಟು ಅವ್ರನ್ನ ಕರ್ಕೊಂಬಂದು, ಸೊ ಶೂಟಿಂಗು ಶುರುವಾಯಿತು. ಶೂಟಿಂಗಲ್ಲಿ ಒಂದು ದಿವಸವೂ ನನಗೆ ಒಂದು ತೊಂದರೆ ಆಗಲಿಲ್ಲ, ಯಾಕೆಂದರೆ ನನಗೆ ಮೊದಲನೇ ಚಿತ್ರ ನನಗೆ ಆ್ಯಸ್ ಅ ಪ್ರೊಡ್ಯೂಸರ್. ಭಾರ್ಗವ್ ಅವರು ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಎಲ್ಲ ಒಂದು ಇದಾಗಿ ಕೊಟ್ಬಿಡೋರು, ಪ್ರೋಗ್ರಾಮಿಂಗ್ ಒಂದು ಬುಕ್ ಥರ ಮಾಡ್ಕೊಡು, ಬುಕ್ಲೆಟ್ ಥರ ಮಾಡ್ಕೊಡೋರು. ಅವರು ಇವತ್ತು ಸ್ಟಾರ್ಟ್ ಮಾಡಿದ್ರೆ ಇವತ್ತು 1ನೇ ತಾರೀಕೇನು, 2ನೇ ತಾರೀಕೇನು, 3ನೇ ತಾರೀಕೇನು, ಎಷ್ಟು ಸೀನ್ ಮಾಡ್ತೀನಿ, ಕಾಸ್ಟ್ಯೂಮ್ಸ್ ಯಾವುದು, ಜಾಗ ಯಾವುದು, ಯಾರ್ಯಾರು ಆರ್ಟಿಸ್ಟು, ಇಷ್ಟೆಲ್ಲ ಅವರು ಕ್ಲೀನಾಗಿ ನನಗೆ ಬರ್ಕೊಟ್ಟಿರೋರು. ನಾನೇ ಮಾಡಿದೆ, ಈಗ ಕಂಟಿನ್ಯೂಸ್ ನಾನು ಶೂಟಿಂಗ್ ಹೋಗ್ತಾ ಇರ್ಬೇಕಾದ್ರೆ, ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಏನೇನು ಪ್ರೋಗ್ರಾಮ್ ಹಾಕಿದ್ರು ಆ ಪ್ರೋಗ್ರಾಮ್ ಪ್ರಕಾರನೇ ಶೂಟಿಂಗ್ ಮಾಡೋರು, ಅಷ್ಟು ಸಿಸ್ಟಮೆಟಿಕಾಗಿ ಮಾಡೋರು. ನಾನು ಹೋಗಿ ಒಂದು ದಿವಸ ಹೋಗಲಿಲ್ಲ ಅಂದ್ರೂ ನಾನು ಇಲ್ಲಿ ಕುತ್ಕೊಂಡೆ ಪೇಪರ್ ನೋಡ್ಬೋದು, ಇವತ್ತು ಯಾರು ಆರ್ಟಿಸ್ಟ್ ಇದ್ದಾರೆ, ಯಾವ ಜಾಗ ನಡೀತಾ ಇದೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಜೂನಿಯರ್ ಆರ್ಟಿಸ್ಟು, ಯಾವ ಕಾಸ್ಟ್ಯೂಮ್ಸ್ದಲ್ಲಿದ್ದಾರೆ ಎಲ್ಲ ಗೊತ್ತಾಗೋದು. ನೆಕ್ಸ್ಟ್ ಡೇ ಹೋದರೆ ನೋಡ್ರಿ ನೆನ್ನೆಲ್ಲ ಇದೆಲ್ಲ ಆಗೋಯ್ತು ಶೂಟಿಂಗ್ ಅನ್ನೋರು. ಸೊ ನನಗೆ ಭಾಳ ಈಸಿಯಾಗೋಯ್ತು ಆ ಪಿಕ್ಚರು. ಆವಾಗ ನಾನು ಪ್ಯಾಲೆಸ್ನಲ್ಲಿ ಒಂದು ಸೆಟ್ ಹಾಕಿದೆ, ಫಸ್ಟ್ ಟೈಮ್ ಅಷ್ಟು ದೊಡ್ಡ ಸೆಟ್ ಹಾಕಿದ್ದು ಹೊಸ ಜೀವನಾಗೆ. ಎಲ್ಲ ನಮ್ಮ ಗಾಂಧಿನಗರ ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸು ಎಲ್ಲ ಬಂದು ಶೂಟಿಂಗ್ ಬರೋರು, ನೋಡೋರು, ಏನು ರೀ ಇಷ್ಟೊಂದು ಖರ್ಚು ಮಾಡ್ತಾಯಿದ್ದೀರಾ ಪಿಕ್ಚರ್ಗೆ ಅಂತೇಳಿ. ನಾನದು 1990ಯಲ್ಲಿ ನಾನು ಆ ಪಿಕ್ಚರ್ ಮಾಡಿದ್ದೆ, 1991ನಲ್ಲಿ. ಆವಾಗಲೇ 40 ಲಕ್ಷ ಖರ್ಚು ಮಾಡಿದ್ದೆ ಆ ಪಿಕ್ಚರ್ಗೆ. ಅಂದರೆ ಆ ಪಿಕ್ಚರ್ ಮಾಡೋಕ್ಕೆ ಇವತ್ತು 10 ಕೋಟಿ ಬೇಕು ಅಂತ, 40 ಲಕ್ಷ ಪಿಕ್ಚರ್ ಅದು. ಆಗಿನ ಕಾಲದಲ್ಲಿ ಮಾಡಿದಾಗ ಎಲ್ಲರೂ ಭಾಳ ಖರ್ಚು ಮಾಡ್ತಾಯಿರಿ ಹಂಗೆ ಹಿಂಗೆ ಅಂದರು. ಓಕೆ ಪರವಾಗಿಲ್ಲ ಅಂತೇಳಿ ಆವಾಗಲೇ ನನ್ನ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಬಂದು ಆ ಪಿಕ್ಚರ್ಗೆ ಅಡ್ವಾನ್ಸ್ ಕೊಟ್ಟು ಏರಿಯಾ ವೈಸ್ ಆಲೇ ಫಿಕ್ಸ್ ಆಗೋಯ್ತು. ಸೊ ಹಾಗಾಗಿ ನನಗೆ ಅಷ್ಟೊಂದು ಕಷ್ಟ ಆಗಿಲ್ಲ, ಬಟ್ ಭಾಳ ಸುಲಭವಾಗಿ ಎಲ್ಲೆಲ್ಲೋ ಶೂಟಿಂಗ್ ಮಾಡಿದ್ವಿ. ನಮ್ಮ ಎಂಥದ್ದು ಫಾಲ್ಸ್, ವಾಟರ್ ಫಾಲ್ಸ್ ಇದೆಯಲ್ಲ ಶಿವನ ಸಮುದ್ರ, ಅಲ್ಲೆಲ್ಲ ಸಾಂಗ್ ಮಾಡಿದ್ವಿ. ಮ್ಯೂಸಿಕ್ ಅವರು ಹಂಸಲೇಖನೇ ಆಗಿದ್ದು, ಭಾಳ ಚೆನ್ನಾಗಿ ಸಾಂಗ್ಸ್ ಕೊಟ್ಟರು. ಸೊ ಮ್ಯೂಸಿಕ್ ಡೈರೆಕ್ಟರು. ಹೀಗಾಗಿ ಆ ಚಿತ್ರ ಒಂದು ಒಳ್ಳೆ ಚಿತ್ರ ಆಗಿ
ಅದನ್ನು ರಿಲೀಸ್ ಮಾಡಬೇಕು ಅಂದಾಗ ನಾನು ಬ್ಯಾಂಗ್ಳೂರು ಇವೆಲ್ಲ ನಾನೇ ಇಟ್ಕೊಂಡೆ. ಅದಕ್ಕೆ ಸರಿಯಾಗಿ ಆಪೋಸಿಷನ್ ನನಗೆ ಪೊಲೀಸ್ನ ಹೆಂಡತಿ ಬಂದು ಪಿಕ್ಚರು, ಮಾಲಶ್ರೀಯವರ ಎರಡನೇ ಪಿಕ್ಚರು. ಭಾರ್ಗವ್ ಅವರು ಹೇಳಿದ್ಬಿಟ್ರು, ಹೇಳಿದ್ರು ನನಗೆ, ನೋಡಿರಿ ದೊಡ್ಡ ಹೀರೋಯಿನ್ ಪಿಕ್ಚರ್ ಬರ್ತಾ ಇದ್ದಾರೆ, ರಿಲೀಸ್ ಮಾಡಬೇಡ್ರಿ ಅಂತ. ನಾ ಅವಾಗೆಲ್ಲ ಹುಂಬತನ, ಏ ಏನಾಗುತ್ತೆ ಬಿಡಿ ಸರ್, ನಂದು ದೊಡ್ಡ ಪಿಕ್ಚರ್ ಏನಾಗುತ್ತೆ ಮಾಡೋಣ ಅಂತಂದ್ವಿ. ನಮ್ಮ ಪಿಕ್ಚರ್ ಅವ್ರ ಪಿಕ್ಚರ್ ರಿಲೀಸ್ ಆಯಿತು, ಅವ್ರ ಪಿಕ್ಚರ್ ಎಕ್ಸ್ಟ್ರಾಡ್ನರಿ ಓಪನಿಂಗ್ ತಗೊಂತು. ಅದಕ್ಕೆ ಅದು ಮಾಸ್ ಇತ್ತು, ಮಾಲಶ್ರೀ ಟ್ರೆಂಡ್ ಬೇರೆ, ಶಂಕರ್ನಾಗ್ ಅವರು ಒಳ್ಳೆ ದೊಡ್ಡ ಹೀರೋನೇ ಅವಾಗ, ಆದರೂ ಅಷ್ಟೊಂದು ಓಪನಿಂಗ್ ನಮ್ಗೆ ತಾಂಡಲಿಲ್ಲ. ಆಮೇಲೆ ಬರ್ತಾ 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 ಸೆಟ್ಲ್ ಆಯಿತು. ಸೊ ಹಾಗಾಗಿ ಆ ಚಿತ್ರ ಬ್ಯಾಂಗ್ಳೂರು ಇವೆಲ್ಲ ನಾನೇ ಮೈಸೂರಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದೆ. ಉಳಿದಿದ್ದು ಹುಬ್ಳಿ ಏರಿಯಾ, ಚಿತ್ರದುರ್ಗ ಏರಿಯಾ ಕೆ ಎಸ್ ನಾಗರಾಜ್ ಮಗ ತೊಗೊಂಡ್ರು, ಹುಬ್ಳಿ ಏರಿಯಾ ಇನ್ನೊಬ್ರು ಯಾರು ಡಿಸ್ಟ್ರಿಬ್ಯೂಷನ್ ತೊಗೊಂಡ್ರು. ಹೀಗಾಗಿ ಭಾಳಷ್ಟು ಜನ ಡಿಸ್ಟ್ರಿಬ್ಯೂಷನ್ ಆಗಿ ನಾನು ಎರಡು ಏರಿಯಾ ಮಾತ್ರ ನಾನೇ ರಿಲೀಸ್ ಮಾಡಿದೆ. ಆ್ಯಸ್ ಎ ಫೈನಾನ್ಷಿಯರ್ ನಾನೇ, ದುಡ್ಡು ಹಾಕಿರೋದು ನಾನೇ, ಪ್ರೊಡಕ್ಷನ್ ಮಾಡಿದ್ದು ನಾನೇ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ನಾನೇ, ದೊಡ್ಡ ಏರಿಯಾ ಎರಡು ಅಂದ್ರೆ ಅವತ್ತು. ಸೊ ಅದೊಂದು ಒಳ್ಳೆ ಚಿತ್ರ ಆಗಿ ನನಗೆ ಲಾಭವೂ ಬಂತು ಆ ಚಿತ್ರದಲ್ಲಿ. ಸೊ ಹಾಗಾಗಿ ನನ್ನ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಆಯಿತು. ಅದಾದಮೇಲೆ ಇಲ್ಲಿವರೆಗೂ ನಾನೊಂದು ಹೆಚ್ಚು ಕಮ್ಮಿ ಒಂದು 20 ಪಿಕ್ಚರ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ಒಂದು ಸ್ವಾತಿ ಅಂತೇಳಿ ಸ್ಟಾರ್ಟ್ ಮಾಡಿದೆ.